ಹಾಯ್ ಡಿಯರ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಹೊಸ ಮನೆಯಲ್ಲಿ ಕುಕ್ಕಿಂಗ್ ಇರುತ್ತೆ, ಯಾವ ರೀತಿ ಕುಕ್ಕಿಂಗ್ ಮಾಡ್ತೀನಿ ಅಂತ. ಸೊ ಇಷ್ಟರವರೆಗೆ ಇಲ್ಲಿ ಅಮ್ಮನೇ ಕುಕ್ಕಿಂಗ್ ಮಾಡಿದ್ದು. ನಾನು ತುಂಬ ಬ್ಯುಸಿ ಆಗಿದೆ, ಮನೆ ಕೆಲಸ ಅದು ಇದು ಅಂತ ಬ್ಯುಸಿ ಆಗಿದೆ. ಸೊ ಶಿಫ್ಟಿಂಗ್ ಬ್ಯುಸಿ, ಅಲ್ಲಿ ಈಗ ಏನಾದರೂ ಐಟಮ್ಸ್ ಎಲ್ಲ ಸೆಟ್ ಮಾಡಿಡೋದು, ಅದರಲ್ಲೇ ಬ್ಯುಸಿ ಆಗಿದೆ, ಕುಕ್ಕಿಂಗ್ ಕಡೆ ಹೋಗಿಲ್ಲ. ಬಟ್ ಇವತ್ತು ನಾನೇ ಕುಕ್ಕಿಂಗ್ ಮಾಡ್ತಾ ಇದ್ದೆ. ಬಟ್ ಇನ್ನೊಂದು ವಿಷಯ ಅಂದರೆ, ಸೊ ಮನೆ ಶಿಫ್ಟಿಂಗ್ ಆಗ್ತಾನೇ ಇದೆ, ಒಂದೊಂದು ಸೆಟ್ ಮಾಡ್ತಾನೇ ಇದ್ದೀನಿ. ಒಂದು ವಾರದಲ್ಲಿ ಇದಾಗುತ್ತೋ ಇಲ್ವ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ರೂಮನ್ನು ಸೆಟ್ ಮಾಡ್ತಾ ಮಾಡ್ತಾ ಬರ್ತಾ ಇರ್ತೀವಿ. ಸೊ ಕಬಾರ್ಡ್ ಡ್ರೆಸ್ ಮಾಡಿಸೋದು, ಕಬೋರ್ಡ್ ಕ್ಲೀನ್ ಮಾಡೋದು, ಆ್ಯಂಡ್ ಡ್ರೆಸ್ ವಾಶ್ ಮಾಡೋದು, ಈ ರೀತಿ ತುಂಬ ಕೆಲಸಗಳು ಶಿಫ್ಟಿಂಗ್ ನಂತರ ಇರುತ್ತೆ. ಆ್ಯಂಡ್ ನಮ್ಮ ಹೊಸ ಮನೆಯಲ್ಲೂ ಕೂಡ ಅಷ್ಟೇ, ವಿಂಡೋ ಕ್ಲೀನ್ ಮಾಡಿ, ಕರ್ಟನ್ ಹಾಕಿ, ಅದು ಇದು ಒಂದಲ್ಲ ಒಂದು ಕೆಲಸಗಳು ಬರ್ತಾನೇ ಇರುತ್ತೆ. ಹಾಗಾಗಿ ನಾನು ಫೈನಲಾಗಿ ನಿಮಗೆ ಹೋಮ್ ಟೂರು ಮಾಡ್ತೀನಿ. ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಓಕೆ, ಇಲ್ಲಿ ಬಂದು ತುಂಬ ಖುಷಿಯಾಗಿರೋದಂದರೆ ಶಾಪ್ ಅಂತೂ ತುಂಬ ಹತ್ತಿರ ಇದೆ. ಅರ್ಜೆಂಟಿಗೆ ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಬೇಕು ಅಂದರೆ ಓಡಿ ಹೋಗಿ ತರ್ಬೋದು. ಸೊ ಮಕ್ಕಳನ್ನ ಇವಾಗ 45 ಮಿನಿಟ್ಸ್ ನಾನು ಕುಕ್ಕಿಂಗ್ ಮಾಡುವಾಗ ಅವ್ರನ್ನ ಸ್ವಲ್ಪ ನಾನು ಕಂಟ್ರೋಲಲ್ಲಿ ಇಡಬೇಕಾಗುತ್ತೆ. ಅಮ್ಮನೂ ಬೇರೆ ಹೊರಗಡೆ ಹೋಗಿದ್ದಾರೆ, ಏನಾದರೂ ಶಾಪಿಂದ ತಂದು ಅವರಿಗೆ ಏನಾದರೂ ತಿನ್ನಿಸಿ ಒಂದು 45 ಮಿನಿಟ್ಸ್ ಅವರು ಸೈಲೆಂಟ್ ಆಗ್ತಾರೆ. ಅಲ್ಲಿ ತನಕ ನನ್ನ ಒಂದು ಕಿಚನ್ ಕೆಲಸ ಮಾಡಿ. ಇದು ಹೊರಗಡೆ ಹೋದಾಗ ಫ್ರಿಡ್ಜಿಂದ ಮಿಕ್ಸರ್ ತಂದು ತಿಂತಾ ಇದ್ದಾನೆ. ಇದು ಬಂಗುಡ ಸಾರು ಮಾಡೋಕ್ಕೋಸ್ಕರ ನಾನಿಲ್ಲಿ 4-5 ಸಣ್ಣ ಈರುಳ್ಳಿ, ಟೊಮ್ಯಾಟೊ, ಕಾಯಿಮೆಣಸು, ಮೆಂತೆ, ಆ್ಯಂಡ್ ಇಲ್ಲಿ ಮಸಾಲ ಮಾಡೋಕ್ಕೋಸ್ಕರ ಕೊಕೊನೆಟ್, ಈರುಳ್ಳಿ ಮತ್ತು ಜಿಂಜರ್ ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಕೊಕೊನೆಟ್ ಹಾಕ್ತಾ ಇದ್ದೀನಿ, ಅದರ ಜೊತೆಗೆ ಸಣ್ಣ ಈರುಳ್ಳಿ 2, ಜಿಂಜರ್ ಕೂಡ ಇದಕ್ಕೇ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನಮಗೆ ಬಾಯ್ಲ್ ಮಾಡುವಾಗನೂ ಹಾಕ್ಬೋದು, ಬಟ್ ನಾನು ಇದಕ್ಕೇ ಹಾಕ್ತಾ ಇದ್ದೀನಿ. 1/4 ಟೇಬಲ್ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೇಬಲ್ಸ್ಪೂನ್ ಟರ್ಮೆರಿಕ್ ಪೌಡರ್, ಆ್ಯಂಡ್ 2 ಟೇಬಲ್ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಆ್ಯಂಡ್ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿ ತೆಗಿತಾ ಇದ್ದೀನಿ. ಸಾರು ಮಾಡೋಕ್ಕಂತೂ ಮಸಾಲ ರೆಡಿ ಆಯಿತು, ಇನ್ನು ನಾವು ಸಾರು ಮಾಡೋಣ. ನಾನು 2-3 ಟೇಬಲ್ಸ್ಪೂನ್ ಕೊಕೊನೆಟ್ ಆಯಿಲನ್ನು ಆ್ಯಡ್ ಮಾಡ್ತಾ ಇರೋದು. ಇದಕ್ಕೆ ಸ್ವಲ್ಪ ಮೆಂತೆಯನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಮೆಂತೆ ಬ್ರೌನ್ ಕಲರ್ಗೆ ಬಂದ ನಂತರ ನಾವು ಈ ಒಂದು ಮಸಾಲವನ್ನು ಆ್ಯಡ್ ಮಾಡೋಣ. ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಬಾಯ್ಲ್ ಮಾಡಿ ತೆಗಿಬೇಕು. 2 ಗ್ಲಾಸ್ನಷ್ಟು ವಾಟರನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿಕೊಡಿ. ಸಾರು ಬಾಯ್ಲ್ ಆದ ನಂತರ ನಾವು 4-5 ಸಣ್ಣ ಈರುಳ್ಳಿ, ತುಂಬಾ ಟೇಸ್ಟ್ ಬರುತ್ತೆ ಮೀನು ಸಾರಿಗೆ, ಆ್ಯಂಡ್ 1 ಟೊಮ್ಯಾಟೊ ಜೊತೆಗೆ ಕಾಯಿಮೆಣಸನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇದು ಮೀಡಿಯಂ ಫ್ಲೇಮ್ನಲ್ಲಿಟ್ಟಿದ್ದನ್ನು ನಾವು ಬೇಯಿಸಿ ತೆಗಿಬೇಕು. ಇದನ್ನು ಮುಚ್ಚಲ ಹಾಕ್ಕೊಂಡು ಬೇಯಿಸಿ ತೆಗಿಯೋಣ. ಇದು 5 ಮಿನಿಟ್ಸಲ್ಲಿ ಇದು ಚೆನ್ನಾಗಿ ಬೇಯುತ್ತೆ. ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಬಂಗುಡೆ ಫಿಶನ್ನು ಆ್ಯಡ್ ಮಾಡಿ ಕೊಡುವಂಥದ್ದು. ನಾನು ಇವಾಗ ಚೆನ್ನಾಗಿ ವಾಶ್ ಮಾಡಿಟ್ಟಿರುವಂತಹ ಬಂಗುಡೆನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಬಂಗುಡೆ ಆ್ಯಡ್ ಮಾಡಿದ ನಂತರ ನಾವು ತುಂಬ ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸಿ ತೆಗಿರಿ. ಆವಾಗ ಸಾರು ಮತ್ತು ಬಂಗುಡೆ ಚೆನ್ನಾಗಿ ಇದರಲ್ಲಿ ಮಿಕ್ಸ್ಚರ್ ಆಗುತ್ತೆ, ಆ್ಯಂಡ್ ಆ ಒಂದು ಮೀನಿನ ಆ ಒಂದು ರಸಮೆಲ್ಲನೂ ಕೂಡ ಸಾರಿನ ಜೊತೆಯಲ್ಲಿರುತ್ತೆ. ಫೈನಲಾಗಿ ನಾನು ಆ್ಯಡ್ ಮಾಡಿ ಕೊಡ್ತಾ ಇರೋದು ಹುಳಿರಸ ಆ್ಯಡ್ ಮಾಡಿಕೊಂಡು 1 ನಿಮಿಷ ಮಾತ್ರನೇ ನಾನು ಬಾಯ್ಲ್ ಮಾಡಿಕೊಂಡು ಆನಂತರ ಮುಚ್ಚಲ ಹಾಕ್ತೀನಿ. ಫೈನಲಾಗಿ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟ್ ಕೂಡ ಬರುತ್ತೆ. ಇವತ್ತು ಕರಿಬೇವಿನ ಸೊಪ್ಪು ಇಲ್ಲದ ಕಾರಣ ನಾನು ಸ್ಕಿಪ್ ಮಾಡ್ತಾ ಇರೋದು. ಫೈನಲಿ ಬಂಗುಡೆ ಫಿಶ್ ಕರಿ ಅಂತೂ ರೆಡಿ. 2-3 hours ರೆಸ್ಟ್ ಮಾಡಿದ ನಂತರ ಇದನ್ನು ಸರ್ವ್ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದು ಸೈಡಲ್ಲಿ ನಾನು ದೋಸೆನ ಒಯ್ತಾ ಇದ್ದೀನಿ. ಇವತ್ತು ರಾತ್ರಿ ಆಗಿರೋದ್ರಿಂದ ಮಗನಿಗೆ ದೋಸೆ ಸಾಕು ಅಂತ ಅಂದ, ಹಾಗಾಗಿ ಫೈನಲಿ ನಮ್ಮ ಬಂಗುಡೆ ಫಿಶ್ ಕರಿ ಅಂತೂ ರೆಡಿ ಆಯಿತು. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಅಂತೂ ನನಗೆ ಹೇಳೋಕ್ಕೆ ಮರೆಯದಿರಿ. ತುಂಬಾ ಟೇಸ್ಟಿ ಆಗುತ್ತೆ. ನನ್ನ ಮಗಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದ ನನ್ನ ಫಿಶ್ ಕರಿ ಆಗುತ್ತಾ ಅಂತ ಹೇಳ್ಕೊಂಡು. ಸೊ ಅವನಿಗೆ ಚಪಾತಿ ಬೇಕಿತ್ತು, ಬಟ್ ನಾನು ದೋಸೆ ಮಾಡಿಕೊಟ್ಟಿದ್ದೆ, ಇವತ್ತು ಟೈಮ್ ಇರಲಿಲ್ಲ. ಹಾಗಾಗಿ
ಹಾಗೆ ನಮ್ಮ ಮಂಗಳೂರಿನ ಬಂಗುಡೆ ಫಿಶ್ ಕರಿ ಆಯಿತು. ಸೊ ಅದು ಕರಿ ಲೀವ್ಸ್ ಅಂತೂ ಇರಲಿಲ್ಲ, ಸೊ ಹಾಗಾಗಿ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆ ಥರ ಈ ಥರ ಮಾಡಿಬಿಟ್ಟೆ. ಟೇಸ್ಟಿ ಆಗಿದೆ. ಸಣ್ಣ ಮಗಂತೂ ಮಲಗಿದ್ದಾನೆ. ನಾನು ಕುಕಿಂಗ್ ಮಾಡೋವಾಗಲೇ 9:00 ಆಯಿತು, ಅವನ ಇವತ್ತು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಅವ್ನು ಬೇಗನೆ ಮಲಗಿಬಿಟ್ಟ. ಸೊ ನಾನು ಕೂಡ ಇವತ್ತು ನಾಷ್ಟ ಮಾಡೋದು ಬೇಡ ಅಂತ ಅನ್ನಿಸ್ತು, ದೋಸೆ ಆಗಿರೋದ್ರಿಂದ ತಿಂತಿರಲಿಲ್ಲ. ಸೊ ಚಪಾತಿ ಏನಾದರೂ ಆಗ್ತಿದ್ರೆ ಅದು ತಿಂತಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾವು ಜಾಸ್ತಿಯಾಗಿ ಈ ಬಂಗುಡೆ ಪದಾರ್ಥ ಎಲ್ಲ ಮಾಡೋದು ಮಣ್ಣಿನ ಮಡಕೆಯಲ್ಲಿ ಮಾಡ್ತಾರೆ ಇಲ್ಲಿ ಮಂಗಳೂರಿನಲ್ಲಿ. ಸೊ ಒಂದು ದಿವಸ ಮುಂಚೆನೆ ಕೆಲವರು ಏನು ಮಾಡ್ತಾರೆ ಅಂದರೆ, ಸೊ ಇವತ್ತು ಮಧ್ಯಾಹ್ನ ಮಾಡಿರುವಂಥ ಪದಾರ್ಥ ನೆಕ್ಸ್ಟ್ ಡೇ ಮಾರ್ನಿಂಗ್ ತಗೊಳ್ತಾರೆ. ಮಣ್ಣಿನ ಮಡಕೆಯಲ್ಲಿ ಮಾಡಿರುವಂತಹ ಬಂಗುಡೆ ಪದಾರ್ಥ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇವಾಗ ನ್ಯೂ ಜನ್ರೇಷನಲ್ಲಿ ಆಗಿರೋದ್ರಿಂದ ಸೊ ನಿನ್ನೆ ಮಾಡಿರುವಂಥ ಫುಡ್ಡಲ್ಲಿ ಇವತ್ತು ತಿನ್ನಲ್ಲ, ಬಟ್ ಮನೆಯಲ್ಲಿ ಅಡುಗೆ ಓಳೆಯಲ್ಲಿ ಆಗಿರುವಂಥ ಫುಡ್ಡೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ಅಂತಹ ಫುಡ್ಡೆಲ್ಲ ತುಂಬ ಇಷ್ಟ ಮನೆ ಫುಡ್ಡಲ್ಲಿ, ಫುಡ್ ಐಟಮ್ಸಲ್ಲಿ. ಸೊ ಹಾಗೆ ಇನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಹೊಸ ಹೊಸ ರೆಸಿಪ್ಸ್ ಬರುತ್ತೆ, ಸೊ ಟ್ರೆಂಡಿಂಗ್ ಆಗಿರುವಂಥ ರೆಸಿಪ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೈಟ್ ಮಲಗೋ 1 ಮುಂಚಿತ ಅದು ಇದು ಚಿಯಾ ಸೀಡ್ಸ್ ವಿತ್ ಮಿಲ್ಕ್ ಆಯಿತಾ, ಇದನ್ನು ಕುಡಿತಾ ಇದ್ದೀನಿ. ಸೊ ಚಿಯಾ ಸೀಡ್ಸ್ ವಿತ್ ಮಿಲ್ಕ್ ಸೊ ಸ್ಕಿನ್ ಅಂತೂ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ಬಾಯ್.